ಈ ವಿಡಿಯೋದಲ್ಲಿ ನಿಮಗೆ ನಿಮ್ಮ ಟೀಚರ್ ಮಾಡೋ ಆನ್ಲೈನ್ ಕ್ಲಾಸಸ್ನ ಹೇಗೆ ಜಾಯಿನ್ ಆಗೋದು ಅಂತ ತಿಳಿಸ್ಕೊಡ್ತೀನಿ ಫಸ್ಟು ನಿಮ್ಮ ಸ್ಕೂಲ್ ಕ್ರಿಯೇಟ್ ಮಾಡಿರೋ ವಾಟ್ಸಪ್ ಗ್ರೂಪಲ್ಲಿ ನೀವು ಕೂಡ ಆ್ಯಡ್ ಆಗಿರಬೇಕು ಆ್ಯಡ್ ಆಗಿದ್ದು ನಿಮ್ಮ ಟೀಚರು ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಜೊತೆ ಆ ವಾಟ್ಸಪ್ ಗ್ರೂಪಲ್ಲಿ ಆನ್ಲೈನ್ ಕ್ಲಾಸ್ನ ಲಿಂಕನ್ನು ಶೇರ್ ಮಾಡಿಕೊಂಡಿರ್ತಾರೆ ನೀವು ಆ ವಾಟ್ಸಪ್ ಗ್ರೂಪ್ನ ಓಪನ್ ಮಾಡಬೇಕಾಗತ್ತೆ ಸೊ ನಾನು ಕೂಡ ಇಲ್ಲಿ ವಾಟ್ಸಪ್ನ ಓಪನ್ ಮಾಡ್ತೀನಿ ಉದಾಹರಣೆಗೆ ಇಲ್ಲಿ ಈ ಗ್ರೂಪಲ್ಲಿ ನನಗೆ ಆಲ್ರೆಡಿ ಆನ್ಲೈನ್ ಕ್ಲಾಸಸ್ ಮಾಡ್ತಿರೋ ಟೀಚರು ಲಿಂಕನ್ನು ಶೇರ್ ಮಾಡಿದ್ದಾರೆ ಸೊ ನಾನು ಅದನ್ನು ಓಪನ್ ಮಾಡ್ತೀನಿ ಆ ಗ್ರೂಪ್ನ ಓಪನ್ ಮಾಡಿದ ಮೇಲೆ ಆ ಗ್ರೂಪ್ ಒಳಗಡೆ ನಿಮಗೆ ಆನ್ಲೈನ್ ಮಾಡೋ ಕ್ಲಾಸ್ ಟೀಚರು ನಿಮಗೆ ಆಲ್ರೆಡಿ ಲಿಂಕನ್ನು ಶೇರ್ ಮಾಡಿರ್ತಾರೆ ಈ ರೀತಿ ಇದು ಇಲ್ಲಿ ಆನ್ಲೈನ್ ಕ್ಲಾಸ್ನ ಲಿಂಕ್ ಆಗಿರುತ್ತೆ ಇದನ್ನು ನಾನು ಓಪನ್ ಮಾಡಬೇಕು ಅಂದರೆ ಇದರ ಮೇಲೆ ನಾನು ನನ್ನ ಬೆರಳನ್ನು ಲಾಂಗ್ ಪ್ರೆಸ್ ಮಾಡಬೇಕಾಗತ್ತೆ ಪ್ರೆಸ್ ಮಾಡಿದಾಗ ನಿಮಗೆ ನಿಮ್ಮ ಡಿಸ್ಪ್ಲೇ ಮೇಲೆ ಲಿಂಕ್ ಕಾಪಿಡ್ ಅನ್ನೋ ಒಂದು ಮೆಸೇಜ್ ಬರುತ್ತೆ ಅದರ ಅರ್ಥ ಇಲ್ಲಿರೋ ಲಿಂಕನ್ನು ನೀವು ಕಾಪಿ ಮಾಡ್ಕೊಂಡಿದ್ದೀರಾ ಅಂತ ಅರ್ಥ ಈಗ ನೀವು ಈ ವಾಟ್ಸಪ್ಪನ್ನು ಕ್ಲೋಸ್ ಮಾಡಿ ನಿಮ್ಮ ಫೋನಲ್ಲಿ ಗೂಗಲ್ ಕ್ರೋಮ್ ಅನ್ನೋ ಒಂದು ನ ಹುಡುಕ್ಬೇಕಾಗತ್ತೆ ಸೊ ಗೂಗಲ್ ಕ್ರೋಮ್ ಅನ್ನೋ ಬ್ರೌಸರ್ ನನ್ನ ಫೋನಲ್ಲಿ ನೀವು ಇಲ್ಲಿ ಕಾಣ್ತಾ ಇರ್ಬೋದು ಇಲ್ಲಿದೆ ಸೊ ಇದು ಗೂ ಗೂಗಲ್ ಕ್ರೋಮ್ನ ಒಂದು ಐಕಾನ್ ಇದನ್ನು ನೀವು ಓಪನ್ ಮಾಡಿ ನೀವು ಗೂಗಲ್ ಕ್ರೋ ನ ಓಪನ್ ಮೇಲೆ ಈ ರೀತಿ ನಿಮಗೆ ವಿಂಡೋ ಬರುತ್ತೆ ಇಲ್ಲಿ ನಿಮಗೆ ಸರ್ಚ್ ಆರ್ ಟೈಪ್ ವೆಬ್ ಅಡ್ರೆಸ್ ಅಂತ ಏನ್ ಕಾಣ್ತಾ ಇದೆ ಅಲ್ಲಿ ನೀವು ಒಂದ್ಸತಿ ಟಚ್ ಮಾಡಿ ಅದಾದ ನಂತರ ನಿಮ್ಮ ಬೆರಳನ್ನು ಅದೇ ಜಾಗದಲ್ಲಿ ಲಾಂಗ್ ಪ್ರೆಸ್ ಮಾಡಿದಾಗ ನಿಮಗೆ ಪೇಸ್ಟ್ ಅನ್ನೋ ಒಂದು ಐಕಾನ್ ಬರುತ್ತೆ ಇಲ್ಲಿ ಪೇಸ್ಟ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನೀವು ಕಾಪಿ ಮಾಡ್ಕೊಂಡಿರೋ ಅಂದ್ರೆ ವಾಟ್ಸಪ್ ಗ್ರೂಪ್ ಅಂತ ಕಾಪಿ ಮಾಡ್ಕೊಂಡಿರೋ ಲಿಂಕ್ ಇಲ್ಲಿ ಪೇಸ್ಟ್ ಆಗುತ್ತೆ ಅದಾದ ನಂತರ ನೀವು ನಿಮ್ಮ ಕೀಪ್ಯಾಡ್ ಜಾಗದಲ್ಲಿ ಒಂದು ಫಾರ್ವರ್ಡ್ ಆರೋಡ್ ಡೈರೆಕ್ಷನ್ ಇರುತ್ತೆ ಆ ಐಕಾನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ ಅಥವಾ ನಿಮ್ಮ ಫೋನ್ನಲ್ಲಿ ಗೋ ಅಂತ ಬರ್ತಿರುತ್ತೆ ಆ ಗೋ ಮೇಲೆ ಅಥವಾ ಈ ಆರೋ ಡೈರೆಕ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಅದು ನಿಮ್ಮನ್ನು ಕ್ಲಾಸ್ ಜಾಯಿನ್ ಆಗೋ ಪೇಜ್ಗೆ ಕರ್ಕೊಂಡೋಗುತ್ತೆ ಸೊ ನೀವು ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ಓಕೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಹೆಸರನ್ನು ಆಲ್ರೆಡಿ ತೊಗೊಂಡಿದೆ ಬಟ್ ಇಲ್ಲಿ ನನ್ನ ಹೆಸರನ್ನು ತಗೊಂಡ ಇದ್ರೂ ಕೂಡ ನಿಮ್ಮ ಸ್ಕ್ರೀನಲ್ಲಿ ಈ ರೀತಿ ನಿಮಗೆ ಬ್ಲ್ಯಾಂಕ್ ಬಾಕ್ಸ್ ಬರುತ್ತೆ ಅಲ್ಲಿ ನೀವು ನಿಮ್ಮ ಹೆಸರನ್ನು ಟೈಪ್ ಮಾಡಬೇಕು ಬಟ್ ಹೆಸರು ಜೊತೆಗೆ ಕಡ್ಡಾಯವಾಗಿ ನಿಮ್ಮ ಶಾಲೆಯ ಹೆಸರು ಕೂಡ ಶಾರ್ಟ್ಕಟ್ಟಾಗಿ ಹೆಸ್ರನ್ನ ಮತ್ತು ನಿಮ್ಮ ಹೆಸರನ್ನ ಕಡ್ಡಾಯವಾಗಿ ಟೈಪ್ ಮಾಡಬೇಕಾಗತ್ತೆ ಇದು ತಪ್ಪದೆ ಎಲ್ಲರೂ ಮಾಡಬೇಕು ಸೊ ನಿಮ್ಮ ಶಾಲೆಯ ಹೆಸರು ಮತ್ತು ನಿಮ್ಮ ಹೆಸರು ಎರಡನ್ನೂ ಟೈಪ್ ಮಾಡಿ ಇಲ್ಲಿ ಜಾಯಿನ್ ಅಂತ ಏನು ಬಟನ್ ಕಾಣುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ ಇಲ್ಲೂ ಕೂಡ ಕ್ಲಿಕ್ ಮಾಡಿದ ಮೇಲೆ ಇದು ಕೆಲವು ಸಮಯ ತಗೊಂಡು ನಿಮಗೆ ಈ ರೀತಿ ಒಂದು ಸ್ಕ್ರೀನ್ ಬರುತ್ತೆ ಈ ಸ್ಕ್ರೀನಲ್ಲಿ ಕಡ್ಡಾಯವಾಗಿ ಎಲ್ಲರೂ ಮೈಕ್ರೋಫೋನ್ ಮೋಡನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಲಿಸನ್ ಮೋಡ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಕ್ಲಾಸ್ ರೂಮಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕಾಗಲ್ಲ ಮೈಕ್ರೋಫೋನ್ ಅಂತ ಸೆಲೆಕ್ಟ್ ಮಾಡಿದರೆ ನಿಮಗೆ ನೀವು ಟೀಚರ್ನ ಪ್ರಶ್ನೆ ಮಾಡ್ಬೋದು ಅಥವಾ ಟೀಚರ್ ನಿಮ್ಮನ್ನು ಏನಾದರೂ ಕೇಳಿದಾಗ ನೀವು ಕೂಡ ಅದಕ್ಕೆ ಉತ್ತರ ಕೊಡ್ಬೋದು ಮತ್ತು ನೆಕ್ಸ್ಟ್ ಸ್ಕ್ರೀನಲ್ಲಿ ಈ ಸ್ಕ್ರೀನಲ್ಲಿ ನೀವು ಮಾತಾಡ್ತಾ ಇರೋದು ನಿಮಗೆ ಕೇಳಿಸ್ತಾ ಇದೆ ಎಂದಾಗ ನೀವು ಇಲ್ಲಿ ಅಪ್ ಅಂತ ಎಸ್ ಅಂತ ಏನು ಐಕಾನ್ ಇದೆ ಇದ್ರ ಮೇಲೆ ನೀವು ಪ್ರೆಸ್ ಮಾಡಬೇಕಾಗತ್ತೆ ಈಗ ನೀವು ಸಕ್ಸಸ್ಫುಲಿ ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗಿದ್ದೀರಾ ಇಲ್ಲಿ ನೀವು ಕಾಣ್ತಾ ಇರ್ಬೋದು ಕೆಳಗಡೆ ಮೈಕ್ರೋಫೋನ್ ಅಂತ ಏನು ಹೇಳ್ತೀವಿ ಇದನ್ನು ಮೈಕ್ರೋಫೋನ್ ಬಟನ್ ಅಂತ ಹೇಳ್ತೀವಿ ನೀವು ನೋಡ್ತಾ ಇರ್ಬೋದು ಬ್ಲೂ ಕಲರ್ ಕಾಣ್ತಾ ಇದೆ ಅದರ ಅರ್ಥ ನಿಮ್ಮ ಮೈಕ್ರೋಫೋನ್ ಆನ್ ಆಗಿದೆ ಸೊ ನೀ ನಿಮ್ಮ ಮನೆಯಲ್ಲಿ ಅಥವಾ ನೀವು ಮಾತಾಡ್ತಾ ಇರೋದು ಈಗ ಕ್ಲಾಸಲ್ಲಿ ಬೇರೆಯವ್ರಿಗೂ ಕೂಡ ಕೇಳಿಸ್ತಾ ಇರುತ್ತೆ ಅದು ನಿಮ್ಮ ಕ್ಲಾಸ್ ರೂಮನ್ನು ಡಿಸ್ಟರ್ಬ್ ಮಾಡುತ್ತೆ ಅದಕ್ಕೋಸ್ಕರ ಎಲ್ಲರೂ ಕಡ್ಡಾಯವಾಗಿ ಇದನ್ನ ಮ್ಯೂಟ್ ಮಾಡಿ ಅದ್ರ ಮೇಲೆ ಪ್ರೆಸ್ ಮಾಡಿದಾಗ ನಿಮಗೆ ಮ್ಯೂಟ್ ಆಯಿತು ಅಂತ ತೋರಿಸುತ್ತೆ ಇದರರ್ಥ ನಿಮ್ಮ ಮೈಕ್ರೋಫೋನ್ ಮ್ಯೂಟ್ ಆಗಿದೆ ಸೊ ಆಗ ನೀವು ಬದಲಿ ಟೀಚರ್ ಏನು ಮಾತಾಡ್ತಾರೆ ಅಥವಾ ಏನು ಮಾತಾಡ್ತಾರೆ ಅದು ನಿಮಗೆ ಕೇಳಿಸುತ್ತೆ ಬಟ್ ನೀವು ಮಾತಾಡೋದು ಕ್ಲಾಸಲ್ಲಿ ಕೇಳಿಸೋದಿಲ್ಲ ನೀವು ಕ್ಲಾಸ್ ರೂಮಲ್ಲಿ ಮಾತಾಡಬೇಕು ಅಥವಾ ನೀವು ಟೀಚರ್ಗೆ ಪ್ರಶ್ನೆ ಕೇಳಬೇಕು ಅಥವಾ ಉತ್ತರ ಕೊಡಬೇಕು ಅಂದಾಗ ಮಾತ್ರ ಇದನ್ನು ನೀವು ಅದ್ರ ಮೇಲೆ ಪ್ರೆಸ್ ಮಾಡೋ ಮುಖಾಂತರ ನೀವು ಆನ್ ಮಾಡ್ಕೋಬೇಕಾಗತ್ತೆ ಈಗ ನಾನು ಮೈಕ್ರೋಫೋನ್ ಆನ್ ಆಗಿದೆ ಮತ್ತು ನಾನು ಮ್ಯೂಟ್ ಮಾಡಬೇಕು ಅಂದಾಗ ಇದರ ಮೇಲೆ ಕ್ಲಿಕ್ ಮಾಡ್ತೀನಿ ಇದು ತುಂಬ ಮುಖ್ಯವಾದ ಅಂಶ ಸೊ ಮಕ್ಕಳು ದಯವಿಟ್ಟು ಯಾವಾಗಲೂ ನಿಮ್ಮ ಮೈಕ್ರೋಫೋನನ್ನು ಮ್ಯೂಟ್ ಮಾಡಲ್ಲಿ ಇಟ್ಕೊಳ್ಳಿ ಒಂದ್ಲಿ ನೀವು ಮಾತಾಡಬೇಕು ಅಂದಾಗ ಮಾತ್ರ ಇದನ್ನು ಕ್ಲಿಕ್ ಮಾಡಿ ಅದು ನಿಮಗೆ ಮೈಕ್ರೋಫೋನ್ನ ಆನ್ ಮಾಡುತ್ತೆ ಆಗ ನೀವು ಮಾತಾಡ್ಬೋದು ಎರಡನೇದು ಇಲ್ಲಿ ನಿಮಗೆ ವಿಡಿಯೋ ಸಿಂಬಲ್ ಕಾಣುತ್ತೆ ಸದ್ಯಕ್ಕೆ ನೀವು ಆನ್ಲೈನ್ ಕ್ಲಾಸಸ್ಸಲ್ಲಿ ವಿಡಿಯೋ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಇದು ಕೂಡ ಡಿಸೇಬಲ್ ಆಗಿರಬೇಕಾಗತ್ತೆ ಮತ್ತು ಟೀಚರ್ ನಿಮಗೆ ಏನೇನೆಲ್ಲ ರಿಸೋರ್ಸ್ನ ತೋರಿಸ್ಬೇಕು ಅಂತಾರೆ ವಿಡಿಯೋ ತೋರಿಸೋದಾಗಿರ್ಬೋದು ಇಮೇಜಸ್ ತೋರಿಸೋದಾಗಿರ್ಬೋದು ಅಥವಾ ಜಿಯೋ ಜಿಗ್ರಫ್ ಫೈಲ್ ತೋರಿಸೋದಾಗಿರ್ಬೋದು ಪ್ರತಿಯೊಂದು ಕೂಡ ನಿಮಗೆ ಈ ಜಾಗದಲ್ಲಿ ನಿಮಗೆ ಕಾಣ್ತಾ ಹೋಗುತ್ತೆ ಅದನ್ನು ನೀವು ನೋಡ್ಬೋದು ಕ್ಲಾಸೆಲ್ಲ ಮುಗಿದ ನಂತರ ನೀವು ಕ್ಲಾಸಿಂದ ಲಾಗೌಟ್ ಆಗಬೇಕಂದ್ರೆ ಇಲ್ಲಿಂದ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಲಾಗ್ ಔಟ್ ಅಂತ ಒಂದು ಆಪ್ಷನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಆ ಕ್ಲಾಸ್ ರೂಮಿಂದ ಹೊರಗೆ ಬರ್ತೀರಾ